ಯಾವತ್ತೂ ಕೂಡ ನಮ್ಮ ದೇಶ ಅಖಂಡವಾಗಿರಲಿಲ್ಲ ಅದರ ಅರ್ಥ ಭಾವಿಸಿದ ಭಾರತ ಅನ್ನುವಂಥದ್ದಿತ್ತು ಆದ್ರೆ ಇರಲಿಲ್ಲ ಈ ಒಕ್ಕೂಟ ವ್ಯವಸ್ಥೆ ಏನಿದೆ ಇದರ ಬಗ್ಗೆ ಗಂಭೀರವಾದಂಥ ವಿಸ್ತೃತವಾದಂಥ ಚರ್ಚೆಗಳು ನಮ್ಮಲ್ಲಿ ನಡೆದಿಲ್ಲ ಅದರ ಮಹತ್ವದ ಬಗ್ಗೆ ಹೆಚ್ಚು ರೀತಿಯ ಸಂವಾದಗಳು ನಡೆದಿಲ್ಲ ಹಾಗೆ ನೋಡಿದ್ರೆ ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಕೂಡ ಕೇಂದ್ರ ಸರ್ಕಾರ ಅನ್ನೋ ಪದನ ಬಳಸೇ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅನ್ನೋ ಪದ ನಮ್ಮ ಸಂವಿಧಾನದಲ್ಲಿ ಇಲ್ಲ ಮೊದಲನೇ ಅನುಚ್ಛೇದನಲ್ಲಿ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಇದೆ ಮತ್ತೆ ಕೇಂದ್ರ ಪಟ್ಟಿ ರಾಜ್ಯಗಳ ಪಟ್ಟಿ ಹಾಗೆ ಅಂತ ಹೇಳಿ ಜವಾಬ್ದಾರಿಯನ್ನ ರಾಜ್ಯ ಮತ್ತು ಒಕ್ಕೂಟ ಸರ್ಕಾರಗಳ ನಡುವೆ ಸಂವಿಧಾನದಲ್ಲೇ ಹಂಚಲಾಗಿದೆ ಮತ್ತು ಅನೇಕರು ಹೇಳೋ ಹಾಗೆ ನಮ್ಮ ಸಂವಿಧಾನ ಹೆಚ್ಚು ಏಕಾತ್ಮಕವಾದಂಥ ಗುಣಗಳನ್ನು ಹೊಂದಿದೆ ಅಂತ ಹೇಳ್ತಾರೆ ಅದು ಎಷ್ಟೇ ನಿಜವಾಗಿದ್ದರೂ ಕೂಡ ಅನೇಕ ಗಂಭೀರವಾದಂಥ ಸಂಗತಿಗಳಲ್ಲಿ ಒಕ್ಕೂಟದ ಮಹತ್ವವನ್ನು ಅಲ್ಲಿ ಗುರುತಿಸಲಾಗಿದೆ ಮತ್ತು ಕೇಶವನಂದ ಭಾರತಿ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ನಮ್ಮ ಸಂವಿಧಾನದ ಮೂಲ ರಚನೆ ಒಕ್ಕೂಟ ವ್ಯವಸ್ಥೆ ಅನ್ನೋದು ಬೇಸಿಕ್ ಸ್ಟ್ರಕ್ಚರ್ ಅಂತೇಳಿ ಗುರುತಿಸಿದೆ ಆದರೆ ಈಗ ತೆರಿಗೆ ಹಂಚಿಕೆಯಲ್ಲಿ ಆಗಿರೋ ಅನ್ಯಾಯ ಹಣಕಾಸು ಆಯೋಗದ ಶಿಫಾರಸುಗಳಿಗೆ ಸಂಬಂಧಪಟ್ಟ ಹಾಗೆ ಆಗಿರೋ ಅನ್ಯಾಯವನ್ನು ತುಂಬ ಮುಂಚೂಣಿಗೆ ತಂದು ಇವತ್ತು ಚರ್ಚೆ ಮಾಡ್ತಿದ್ದಾರೆ ಅವೆಲ್ಲ ಸಮಸ್ಯೆಗಳಿದೆ ಅದ್ರ ಜೊತೆಗೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಅತಿಕ್ರಮಣ ಮಾಡ್ತಾ ಇದೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಅತಿಕ್ರಮಣ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಕಾರ್ಮಿಕ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಮಾಡ್ತಾ ಇದೆ ಮತ್ತು ರಾಜ್ಯಪಾಲರುಗಳು ಒಕ್ಕೂಟ ಸರ್ಕಾರದ ಏಜೆಂಟ್ ಅಂತೆ ಕೆಲಸ ಮಾಡ್ತಿದ್ದಾರೆ ಇವೆಲ್ಲವೂ ಕೂಡ ಸಮಸ್ಯೆಯ ಲಕ್ಷಣಗಳೇ ಹೊರತು ಇದು ರೋಗ ಅಲ್ಲ ಈ ರೋಗದ ಸಿಂಪ್ಟಮ್ಸ್ ಅಷ್ಟೇ ಮೂಲಭೂತ ರೋಗ ನಮ್ಮ ಒಕ್ಕೂಟ ವ್ಯವಸ್ಥೆಗೆ ತಟ್ಟಿರುವಂತಹ ಅಪಾಯ ಇವತ್ತಿನ ಸರ್ಕಾರದ ಮಾರ್ಗದರ್ಶಿ ಸಂಸ್ಥೆ ಏನಾಗಿದೆ ಸಂಸ್ಥೆ ಏನಿದೆ ಆ ಸಂಸ್ಥೆಯ ಮುಖ್ಯಸ್ಥರುಗಳು ಹತ್ತೊಂಬತ್ತು ನೂರ ನಲವತ್ತೆಂಟರಿಂದಲೂ ಕೂಡ ಒಕ್ಕೂಟ ವ್ಯವಸ್ಥೆ ವಿಭಜನಕಾರಿ ಹಾಗೆ ಅಂತೇಳಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಲೇ ಬಂದಿದ್ದಾರೆ ಅದನ್ನು ಒಪ್ಕೊಂಡಿರುವಂತ ಸರ್ಕಾರ ಇವತ್ತು ರಾಜ್ಯಗಳನ್ನು ಅಪ್ರಸ್ತುತ ಮಾಡ್ತಾ ಇದೆ ಇರ್ರೆಲೆವೆಂಟ್ ಮಾಡ್ತಾ ಇದೆ ರಾಷ್ಟ್ರೀಯ ಮಹತ್ವದ ನೀತಿಗಳನ್ನು ರೂಪಿಸ್ಬೇಕಾದ್ರೆ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕಾದ್ರೆ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಪಾಲಿಸ್ಕೊಂಡು ಬಂದಿದ್ದಂತ ರಾಜ್ಯಗಳ ಸಮಾಲೋಚನೆ ಮಾಡಬೇಕು ಅನ್ನುವಂಥ ಕನಿಷ್ಠ ರಾಜಕೀಯ ಕನ್ವೆನ್ಷನ್ ಅನ್ನು ಕೂಡ ಸರ್ಕಾರ ಮುರಿದಾಕಿದೆ ಹಾಕಿದೆ ಅದು ಕೋವಿಡ್ನ ಲಾಕ್ಡೌನ್ ಇರಬಹುದು ಅಥವಾ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇರಬಹುದು ಮೂರು ಕೃಷಿ ಕಾಯ್ದೆಗಳಿರಬಹುದು ನೀಟ್ ಪರೀಕ್ಷೆ ಇರಬಹುದು ವಿಶ್ವವಿದ್ಯಾಲಯಗಳ ಪ್ರವೇಶಕ್ಕೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಹೊರಟಿದ್ದಾರೆ ಈ ಎಲ್ಲ ಕ್ರಮಗಳ ಮೂಲಕ ರಾಜ್ಯಗಳನ್ನು ಹತ್ತಿಕ್ಕುವಂತಹ ಒಂದು ಕ್ರಮವನ್ನು ತೆಗೆದುಕೊಳ್ತಿದ್ದಾರೆ ಮತ್ತು ಈ ಒಕ್ಕೂಟ ವ್ಯವಸ್ಥೆಗೆ ತಟ್ಟಿರುವಂಥ ಅಪಾಯ ಏನಿದೆ ಇದು ಕೇವಲ ಒಕ್ಕೂಟ ವ್ಯವಸ್ಥೆಗೆ ಸಂವಿಧಾನಕಲ್ ಪ್ರಜಾಪ್ರಭುತ್ವಕ್ಕೆ ಇದು ದೊಡ್ಡ ಅಪಾಯ ಒಕ್ಕೂಟ ವ್ಯವಸ್ಥೆಗೆ ತಟ್ಟಿರುವಂಥ ಅಪಾಯ ಏನಿದೆ ಇದು ಪ್ರಜಾಪ್ರಭುತ್ವಕ್ಕೆ ಬಹಳ ಮುಖ್ಯವಾಗಿ ತಟ್ಟಿರುವಂಥ ಅಪಾಯ ಇದು ಜಿ ಎಸ್ ಟಿ ಬಗ್ಗೆ ನಾವು ಇಷ್ಟೆಲ್ಲ ಮಾತನಾಡ್ತೇವೆ ಉಪಖಂಡದೋಪಾದಿ ಆಗ ಇರುವಂತಹ ಈ ಬೃಹತ್ ರಾಷ್ಟ್ರದಲ್ಲಿ ಒಂದು ಮಾರುಕಟ್ಟೆ ಅನ್ನೋದು ಒಂದು ಅಸಂಗತಿ ಅಬ್ಸರ್ಡ್ ಅಗತ್ಯ ಇಲ್ಲ ಅದು ಮತ್ತು ಈ ಒಂದು ಮಾರುಕಟ್ಟೆ ಒಂದು ದೇಶ ಒಂದು ಮಾರುಕಟ್ಟೆ ಒಂದು ದೇಶ ಒಂದು ತೆರಿಗೆ ಇದೆಯಲ್ಲ ಇದರ ಮೂಲ ಎಲ್ಲಿದೆ ಅಂತ ಹೇಳಿದ್ರೆ ಇಡೀ ದೇಶ ಅಖಂಡವಾದದ್ದು ಅನ್ನುವವಾದದ ಮೂಲ ಅಲ್ಲಿದೆ ಯಾವತ್ತೂ ಕೂಡ ನಮ್ಮ ದೇಶ ಅಖಂಡವಾಗಿರಲಿಲ್ಲ ಅದರ ಅರ್ಥ ಭಾವಿಸಿದ ಭಾರತ ಅನ್ನುವಂಥದ್ದಿತ್ತು ಆದ್ರೆ ಅಖಂಡವಾಗಿ ಇರಲಿಲ್ಲ ನಮ್ಮ ಸಮಾಜವೇ ಅಖಂಡವಾದದ್ದಲ್ಲ ಅದು ಬಹುಭಾಷೆಗಳಿರ್ಬಹುದು ಬಹು ಸಂಸ್ಕೃತಿ ಇರ್ಬಹುದು ಬಹುಭೌಗೋಳಿಕತೆ ಇರಬಹುದು ಕೃಷಿ ಇರ್ಬಹುದು ಎಲ್ಲ ಕಡೆಗೂ ಈ ಬಹುತ್ವವನ್ನು ಕಾಣ್ತೇವೆ ಎಷ್ಟು ರಾಮಚಂದ್ರಪ್ಪನವರೇ ಕರ್ನಾಟಕದಲ್ಲಿ ದೊಡ್ಡ ಮಾಲೆಯನ್ನ ಉಪಸಂಸ್ಕೃತಿ ಮಾಲೆಯನ್ನು ಮಾಲೆಯನ್ನ ಆರಂಭಿಸಿ ಹತ್ತಾರು ಕೃತಿಗಳನ್ನು ಸಂಸ್ಕೃತಿಗಳನ್ನು ಇಡೀ ದೇಶದಲ್ಲಂತ ಉಪಸಂಸ್ಕೃತಿಗಳು ಎಷ್ಟಿರ್ಬೋದು ಅವೆಲ್ಲವನ್ನು ಕೂಡ ಹತ್ತಿಕ್ಕಲಾಗ್ತಾ ಇದೆ ಅವುಗಳ ಸ್ವಾಯತ್ತತೆಯನ್ನು ನಾಶ ಮಾಡಲಾಗ್ತಾ ಇದೆ ಮತ್ತು ಎಲ್ಲ ಒಂದು ಅನ್ನೋ ರೀತಿಯಲ್ಲಿ ಒಂದು ರೀತಿ ಭ್ರಮಾತ್ಮಕವಾದಂಥ ವಾತಾವರಣ ಸೃಷ್ಟಿ ಮಾಡಲಾಗಿದೆ ಮತ್ತು ಒಕ್ಕೂಟ ವ್ಯವಸ್ಥೆ ಏನಿದೆ ಇದು ಕೇವಲ ರಾಜಕೀಯವಾದಂತ ತೆರಿಗೆ ಹಂಚಿಗೆ ಇಷ್ಟಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಭಿವೃದ್ಧಿಯ ಸಂಗತಿಗಳು ಕೂಡ ಅದರೊಳಗಡೆ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಇಡೀ ದೇಶದ ಒಟ್ಟು ಪ್ರತ್ಯಕ್ಷ ತೆರಿಗೆಗಳ ರೆವಿನ್ಯೂನಲ್ಲಿ ಮೊದಲನೇ ಸ್ಥಾನ ಮಹಾರಾಷ್ಟ್ರಕ್ಕಿದ್ರೆ ಎರಡನೇ ಸ್ಥಾನ ಕರ್ನಾಟಕದ್ದು ಒಟ್ಟು ಪ್ರತ್ಯಕ್ಷ ತೆರಿಗೆಗಳಲ್ಲಿ ಅಂದರೆ ಇಂಡಿವಿಜುವಲ್ ಇನ್ಕಮ್ ಟ್ಯಾಕ್ಸ್ ಅಂಡ್ ಕಾರ್ಪೊರೇಷನ್ ಇನ್ಕಮ್ ಟ್ಯಾಕ್ಸ್ ನಲ್ಲಿ ನೀಡ್ತಾ ಇರುವಂಥ ರೆವಿನ್ಯೂನಲ್ಲಿ ಎರಡನೇ ಸ್ಥಾನ ಕರ್ನಾಟಕಕ್ಕೆ ಇರೋದು ಇಡೀ ದಕ್ಷಿಣ ಭಾರತ ದೇಶದ ಜಿ ಡಿ ಪಿಯಲ್ಲಿ ಒನ್ ಥರ್ಡ್ ಆಫ್ ಜಿ ಡಿ ಪಿ ಗೋಸ್ ಫ್ರಮ್ ಸೌತ್ ಇಂಡಿಯಾ ಒನ್ ಫೋರ್ತ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ರೆವಿನ್ಯೂ ಗೋಸ್ ಫ್ರಮ್ ಸೌತ್ ಇಂಡಿಯಾ ಸುಮಾರು ಇಪ್ಪತ್ತು ಕೋಟಿ ಜನಸಂಖ್ಯೆ ಇರುವಂತಹ ಉತ್ತರ ಪ್ರದೇಶದ ಡೈರೆಕ್ಟ್ ಟ್ಯಾಕ್ಸ್ ಕಾಂಟ್ರಿಬ್ಯೂಷನ್ ಒಂದು ಪರ್ಸೆಂಟು ಇಲ್ಲ ಇದರರ್ಥ ದಕ್ಷಿಣ ಭಾರತ ಉತ್ತರ ಭಾರತ ಅನ್ನುವುದರ ನಡುವೆ ಒಂದು ವಿಷಮತೆಯನ್ನ ಅಥವಾ ಡಿವಿಷನ್ ಅನ್ನ ಆಡ್ತಾ ಇದೆ ಕಾರಣ ಅಲ್ಲ ಇದು ಕಳೆದ ಮೂವತ್ತು ವರ್ಷಗಳಿಂದ ಕೇರಳ ಇಡೀ ದೇಶದಲ್ಲಿ ಅಭಿವೃದ್ಧಿಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ತಮಿಳುನಾಡಿನ ಎರಡನೇ ಸ್ಥಾನದಲ್ಲಿದೆ ಅದ್ರ ಹತ್ರ ಹತ್ರ ಕರ್ನಾಟಕ ಇದೆ ಆದ್ರೆ ಈ ರಾಜ್ಯಗಳ ಅಭಿವೃದ್ಧಿಯ ಯಶಸ್ಸಿನ ಬಗ್ಗೆ ಒಂದು ಮಾತನ್ನು ಕೂಡ ಕರ್ ಕಳೆದ ಹದಿನಾಲ್ಕು ವರ್ಷದಲ್ಲಿ ಸರ್ಕಾರ ಮಾಡಲಿಲ್ಲ ಅದು ಯಾವುದೇ ಸಂಗತಿ ಅಂತ ಅದು ವರಮಾನಕ್ಕೆ ಸಂಬಂಧಪಟ್ಟ ಆಗಿರ್ಬೋದು ಅಥವಾ ಸಾಮಾಜಿಕ ಅಭಿವೃದ್ಧಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಚರಿತ್ರೆ ದಕ್ಷಿಣ ಭಾರತಕ್ಕಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅಭಿವೃದ್ಧಿಯ ದೃಷ್ಟಿಯಿಂದನೂ ಕೂಡ ಒಕ್ಕೂಟ ವ್ಯವಸ್ಥೆ ಬಹಳ ಮುಖ್ಯವಾಗಿ ಅಗತ್ಯವಾಗಿದೆ ಅದರ ಮಹತ್ವವನ್ನು ನಾವು ಅರ್ಥ ಮಾಡ್ಕೋಬೇಕು ಅದೇ ರೀತಿ ಒಕ್ಕೂಟ ಸರ್ಕಾರ ರಾಜ್ಯಗಳಿಗೆ ದಕ್ಷಿಣ ಭಾರತ ಅನ್ಯಾಯ ಮಾಡ್ತಾ ಬಂದ್ರೆ ಇಲ್ಲಿಯ ಅಭಿವೃದ್ಧಿ ಕುಂಠಿತಗೊಂಡ್ರೆ ಅದರ ಪರಿಣಾಮ ಇಡೀ ದೇಶದ ಅಭಿವೃದ್ಧಿಯ ಮೇಲೆ ಆಗ್ತದೆ ಇದನ್ನ ಗಮನದಲ್ಲಿಟ್ಕೋಬೇಕು ಮತ್ತು ಒಂದು ಸಂವಿಧಾನಾತ್ಮಕ ಸಂಸ್ಥೆಯಾದಂಥ ಹಣಕಾಸು ಆಯೋಗದ ಶಿಫಾರಸುಗಳನ್ನು ನೀವು ಪಾಲಿಸೋದಿಲ್ಲ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ಗಳ ಮಹತ್ವವನ್ನೇ ನೀವು ಅಲ್ಲಗಳಿತ ಇರುವಂಥದ್ದು ಇವೆಲ್ಲವೂ ಕೂಡ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ಮತ್ತು ನಮ್ಮ ಬಹುತ್ವ ಸಂಸ್ಕೃತಿಗೆ ಮತ್ತು ಯಾವುದೂ ಕೂಡ ಇಲ್ಲಿ ಅಖಂಡವಾದದ್ದಿಲ್ಲ ಕೃಷಿ ತೆಗೆದುಕೊಳ್ಳಿ ಕರ್ನಾಟಕದಲ್ಲೇ ಒಂದು ರೀತಿಯ ಕೃಷಿ ಇಲ್ಲ ರಾಜ್ಯ ರಾಜ್ಯಕ್ಕೆ ಅತ್ಯಂತ ಭಿನ್ನವಾದಂಥ ರೀತಿಯ ಕೃಷಿ ಚಟುವಟಿಕೆಗಳಿದೆ ಕೃಷಿ ನೀತಿಗಳು ಬೇಕಾಗ್ತದೆ ಅದೇ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಉಂಡೆ ಉಂಡೆ ಆದಂತ ರೀತಿಯ ರಾಷ್ಟ್ರೀಯ ಮಟ್ಟದ ಕ್ರಮಗಳಿಂದ ಇವುಗಳನ್ನ ನಿರ್ವಹಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ರಾಜ್ಯಗಳ ಜೊತೆ ಚರ್ಚೆ ಮಾಡ್ತಾ ರಾಜ್ಯಗಳ ಸ್ವರೂಪವನ್ನು ಗಮನದಲ್ಲಿಟ್ಟುಕೊಂಡು ನೀತಿಗಳನ್ನ ರೂಪಿಸಬೇಕು ಎರಡ್ ಸಾವಿರದ ಹದಿನಾಲ್ಕರವರೆಗೆ ಅನೇಕ ಮಿತಿಗಳ ನಡು ನಡುವೆ ಈ ತರದ ಚರ್ಚೆಗಳು ಈ ತರದ ಕ್ರಮಗಳು ನಡೀತಾ ಇದ್ದವು ಆದರೆ ಒಕ್ಕೂಟ ವ್ಯವಸ್ಥೆಗೆ ಸಂಪೂರ್ಣ ಬದ್ಧವಾಗಿತ್ತು ಎರಡ್ ಸಾವಿರದ ಹದಿನಾಲ್ಕರ ಪೂರ್ವದಲ್ಲಿ ಅಂತ ನಾನು ಹೇಳ್ತಾ ಇಲ್ಲ ಅನೇಕ ಮಿತಿಗಳ ನಡುವೆ ಒಕ್ಕೂಟ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಗೌರವವನ್ನು ಎರಡ್ ಸಾವಿರದ ಹದಿನಾಲ್ಕರ ಹಿಂದೆ ಸರ್ಕಾರಗಳು ತೋರ್ತಾ ಇದ್ದದ್ದನ್ನು ಕಾಣ್ತೇವೆ ಆದರೆ ಇವತ್ತು ದೊಡ್ಡ ಅಪಾಯ ನಮ್ಗೆ ಉಂಟಾಗಿರುವಂತ ಕಾಣ್ತೇವೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಮಾಸಿಕ ತಲಾ ಅನುಭೋಗ ವರದಿಯನ್ನ ಬಿಡುಗಡೆ ಮಾಡಿದೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಒಂದು ವರದಿ ಇತ್ತು ಅದಾದ್ಮೇಲೆ ಹದಿನೇಳು ಹದ್ ಹದಿನೆಂಟರಲ್ಲಿ ಒಂದು ಸ ಸಮೀಕ್ಷೆ ನಡೆದಿತ್ತು ಆದರೆ ಅದರಲ್ಲಿ ಅನುಕೂಲಕರವಾದ ರೀತಿಯಲ್ಲಿ ಅಂಕಿಅಂಶಗಳು ಇಲ್ಲ ಅಂತ ಹೇಳಿ ಒಕ್ಕೂಟ ಸರ್ಕಾರ ಅದನ್ನು ಪ್ರಕಟಿಸಲೇ ಇಲ್ಲ ಮೇಲೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಸಮೀಕ್ಷೆ ಆಗಿದೆ ಅದನ್ನು ಪ್ರಕಟಿಸಿದೆ ಅದರಲ್ಲಿ ಅನೇಕ ಸಂಗತಿಗಳಿದೆ ಆದರೆ ಅದರಲ್ಲಿರುವಂತಹ ಕೆಲವು ಧನಾತ್ಮಕ ಸಂಗತಿಗಳನ್ನ ಗಮನದಲ್ಲಿಟ್ಕೊಂಡು ನೀತಿ ಆಯೋಗದ ಸಿಇಒ ಅವರು ಹೇಳ್ತಾರೆ ಈ ದೇಶದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಬಡತನ ಶೇಕಡ ಐದಕ್ಕಿಂತ ಕಡಿಮೆ ಆಗಿದೆ ಹಾಗೆ ಅದಕ್ಕೆ ಯಾವ ಆಧಾರವನ್ನು ಕೊಡೋದಿಲ್ಲ ಯಾವ ಅಂಕಿಅಂಶಗಳನ್ನೂ ಕೊಡೋದಿಲ್ಲ ಯಾವ ಅಧ್ಯಯನಗಳು ಆಧಾರವಾಗಿಲ್ಲ ಕೇವಲ ತಮ್ಮ ನಾಯಕರನ್ನ ಓಲೈಸಲಿಕ್ಕಾಗಿ ಈ ತರದ ಅಸಂಗತವಾದಂಥ ಸುಳ್ಳು ಸಂಗತಿಗಳನ್ನ ವರ್ಣಿಸ್ತೀವಿ ಎಷ್ಟು ಅಂತ ಹೇಳಿದ್ರೆ ನಾವು ತಮಾಷೆಯಾಗಿ ಈ ಎನ್ ಡಿ ಎ ಸರ್ಕಾರವನ್ನು ನೋ ಡೇಟಾ ಅವೈಲಬಲ್ ಗವರ್ನಮೆಂಟ್ ಅಂತ ಕರೀತೇವೆ ಯಾವುದ್ರ ಬಗ್ಗೆನೂ ಅವರಿಗೆ ನಂಬಿಕೆ ಇಲ್ಲ ಪ್ರತಿ ಐದು ವರ್ಷಕ್ಕೊಮ್ಮೆ ರಾಷ್ಟ್ರೀಯ ಆರೋಗ್ಯ ಸಮೀಕ್ಷೆ ನಡೆಯುತ್ತೆ ಎನ್ ಎಫ್ ಎಚ್ ಎಸ್ ಅಂತ ಕರಿತೇವೆ ಅದು ನಾಲ್ಕನೇ ಸುತ್ತು ಎರಡು ಸಾವಿರದ ಹದಿನಾರು ಹದಿನೈದು ಹದಿನಾರರಲ್ಲಿ ನಡೆದಿತ್ತು ಐದನೇ ಸುತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ನಡೀತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ನಡೆದ ಸಮೀಕ್ಷೆಯಲ್ಲಿ ಇಡೀ ದೇಶದಲ್ಲಿ ಮಕ್ಕಳಲ್ಲಿ ಮತ್ತು ಮಹಿಳೆಯರಲ್ಲಿ ಅನಿಮಿಯ ಪ್ರಮಾಣ ತೀವ್ರವಾಗಿ ಏರಿಕೆ ಆಗಿದೆ ಅಂತೇಳಿ ಆ ವರದಿ ಬಂತು ಇದು ನಮ್ಮ ಮೇಲೆ ಆಡಿರುವ ಆಕ್ರಮಣ ಅಂತ ಹೇಳಿ ಕೇಂದ್ರ ಸರ್ಕಾರ ಆ ಒಂದು ವರದಿಯನ್ನು ಪ್ರಕಟಿಸಿದಂಥ ಸಂಸ್ಥೆಯ ಮುಖ್ಯಸ್ಥರಾಗಿದ್ದಂಥ ಪ್ರೊಫೆಸರ್ ಜೆ ಎಸ್ ರೇಮ್ ಕೆ ಎಸ್ ಜೇಮ್ಸ್ ಅನ್ನುವರನ್ನ ಅಮಾನತು ಮಾಡ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಾಪ್ಯುಲೇಷನ್ ಸ್ಟಡೀಸ್ ಬಾಂಬೆ ಡೈರೆಕ್ಟರ್ ಆಗಿದ್ದರು ಅವರು ಆ ಸಂಸ್ಥೆ ಎನ್ ಎಫ್ ಎಚ್ ಎಸ್ ಸರ್ವೆಯನ್ನು ಮಾಡೋದು ಅದು ಅನುಕೂಲಕರವಾಗಿಲ್ಲ ಹಾಗೆ ಅಂತ ಹೇಳಿ ಯಾವುದೇ ಕಾರಣವನ್ನು ಕೊಡದಲ್ಲದೆ ಅವರನ್ನು ಅಮಾನತು ಮಾಡಿದ್ರು ಮತ್ತು ಒತ್ತಡ ಹಾಕಿ ಅವರು ರಾಜೀನಾಮೆ ಕೊಡಬೇಕಾಯ್ತು ಮತ್ತು ಹದಿನೇಳು ಹದಿನೆಂಟರ ಮಂತ್ಲಿ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸಮೀಕ್ಷೆ ಬಗ್ಗೆನೂ ಅಷ್ಟೇನೆ ತಮಗೆ ಅನುಕೂಲಕರವಾಗಿಲ್ಲ ಅಂತ ವರದಿಯನ್ನೇ ಮುಚ್ಚ ಹಾಕಿದ್ರು ಕೋವಿಡ್ ಸಂದರ್ಭದಲ್ಲಿ ಅನೇಕ ಕಾರಣಗಳಿಂದಾಗಿ ವಲಸೆ ಕಾರ್ಮಿಕರಲ್ಲಿ ಸಾವಿರಾರು ಜನ ತಮ್ಮ ಪ್ರಾಣ ಕಳ್ಕೊಂಡ್ರು ಇದ್ರ ಬಗ್ಗೆ ಏನು ಅಂಕಿಅಂಶಗಳಿದೆ ಅಂತ ಸರ್ಕಾರ ಕೇಳಿದ್ರೆ ಪಾರ್ಲಿಮೆಂಟ್ಲಿ ಇದ್ರ ಬಗ್ಗೆ ನಮ್ಮ ಹತ್ರ ಯಾವ ಅಂಕಿಅಂಶ ಇಲ್ಲ ಅಂತ ಹೇಳ್ತಾರೆ ಅದೇ ರೈತರ ಹೋರಾಟದ ಸಂದರ್ಭದಲ್ಲಿ ಸುಮಾರು ಏಳ್ನೂರು ರೈತರು ಹುತಾತ್ಮರಾದರು ಇದ್ರ ಬಗ್ಗೆ ಅವ್ರಿಗೆ ಪರಿಹಾರ ಕೊಡಬೇಕು ಅಂತ ಕೇಳಿದ್ರೆ ಯಾವ ಅಂಕಿಅಂಶಗಳು ನಮ್ಮಲ್ಲಿ ಇಲ್ಲ ಹಾಗೆ ಅಂತೇಳಿ ಇದನ್ನ ಸರ್ಕಾರ ಅಂತ ಅನ್ಲಿಕ್ಕೆ ಬರ್ತದ ಹೀಗೆ ಇಡೀ ದೇಶದ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ವ್ಯವಸ್ಥೆಯನ್ನ ರಾಜಕೀಯ ಸಂಸ್ಕೃತಿಯನ್ನ ವಿಕೃತಗೊಳಿಸ್ಲಾಗ್ತಾ ಇದೆ ಇದನ್ನ ನಾವು ಒಕ್ಕೂಟ ವ್ಯವಸ್ಥೆಗಿಂತಲೂ ಮಿಗಿಲಾಗಿ ಪ್ರಜಾಪ್ರಭುತ್ವಕ್ಕೆ ತಟ್ಟಿರುವಂತಹ ದೊಡ್ಡ ಅಪಾಯ ಹಾಗೆ ಅಂತೇಳಿ ಪರಿಗಣಿಸ್ಬೇಕಾಗ್ತದೆ ಮತ್ತು ಸಂವಿಧಾನಕ್ಕೆ ಯಾವ ಗೌರವವೂ ಇಲ್ಲದೆ ಇರುವಂತ ಸಂಗತಿಯನ್ನು ಗಮನಿಸ್ಬೇಕಾಗ್ತದೆ ಈ ಎಲ್ಲ ಸಂಗತಿಗಳನ್ನ ಈ ಕೃತಿಯಲ್ಲಿ ನಾನು ನನಗೆ ತಿಳಿದ ಮಟ್ಟಿಗೆ ಅಂಕಿಅಂಶಗಳನ್ನ ಆಧಾರವಾಗಿಟ್ಕೊಂಡು ಆಧಾರವಾಗಿ ಆಧಾರವಾಗಿಟ್ಕೊಂಡು ಚರ್ಚೆ ಮಾಡಿದ್ದೇನೆ ತಾವೆಲ್ಲರೂ ಕೂಡ ಅದನ್ನ ಓದಿ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಒಕ್ಕೂಟ ವ್ಯವಸ್ಥೆಯ ಮಹತ್ವದ ಬಗ್ಗೆ ನಾವು ಮತ್ತೆ ಮತ್ತೆ ಗಂಭೀರವಾಗಿ ಚರ್ಚೆ ಮಾಡಬೇಕಾದಂತ ಚರ್ಚೆಗೆ ಒಳಪಡಿಸ್ಬೇಕಾದಂತ ಅಗತ್ಯ ಇದೆ ಅನ್ನೋದು ನನಗೆ ಬಹಳ ಮುಖ್ಯವಾಗಿ ಕಾಣ್ತದೆ ಮತ್ತು ಈ ಕೃತಿಯನ್ನ ಬರಗೂರು ರಾಮಚಂದ್ರಪ್ಪನವರು ಬಿಡುಗಡೆ ಮಾಡಿದ್ದಾರೆ ಇದು ಎರಡನೇ ಪುಸ್ತಕ ಅವ್ರು ಬಿಡುಗಡೆ ಮಾಡ್ತಾ ಇರೋಂಥದ್ದು ಅಭಿವೃದ್ಧಿಯ ಸಾಮಾಜಿಕ ಆಯಾಮಗಳು ಅನ್ನುವಂಥ ಕೃತಿಯನ್ನ ಮುನ್ನುಡಿಯಿಂದ ಬರೆದು ಅದನ್ನ ಬಿಡುಗಡೆ ಮಾಡಿದ್ರು ಮತ್ತು ಈ ಕೃತಿಯನ್ನ ಜನಪ್ರಕಾಶನದ ರಾಜಶೇಖರ ಮೂರ್ತಿಯವರು ಪ್ರಕಟಿಸ್ತಿದ್ದಾರೆ ನಾಲ್ಕನೇ ಕೃತಿ ಅವರು ಪ್ರಕಟಿಸ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಅದರಿಂದ ಅವ್ರಿಗೆ ಹಣ ಬಂದಿದೆ ಅದು ಬೇರೆ ಅದನ್ನ ನಾನು ಕೇಳಲಿಕ್ಕೆ ಹೋಗಿಲ್ಲ ಪ್ರಕಾ ಪ್ರಕಟಣೆಯ ಪ್ರಕಾಶನದ ಸಮಸ್ಯೆಗಳೆಲ್ಲ ಗೊತ್ತಿದೆ ಆದರೂ ಧೈರ್ಯದಿಂದ ಮಾಡ್ತಾರೆ ಅವರು ಸೊ ಅವರಿಗೆ ಮತ್ತು ಪುಸ್ತಕ ಬಿಡುಗಡೆ ಮಾಡಿದ ಪ್ರೊಫೆಸರ್ ಬರ್ಗು ರಾಮಚಂದ್ರಪ್ಪನವ್ರಿಗೆ ಮತ್ತು ಅಧ್ಯಕ್ಷತೆ ವಹಿಸಿರೋ ಸುರೇಶ್ ಚಂದ್ರ ಅವರಿಗೆ ಜಯಕುಮಾರ್ ಅವರಿಗೆ ಮತ್ತು ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತಾಡಿಸ್ತೇನೆ ನಮಸ್ಕಾರ